Mr. Malesh Mariswami Uncle has been part of our Samaja a long time. Whenever he comes on the stage the stage, everyone loves his entertainment. He's great at speaking, making jokes and singing. Tonight, Mr. Malesh Uncle would like to share with you his plans to start a South Indian classical music group. Please help me welcome Mr. Malaysh Uncle on the stage. ನಮಸ್ಕಾರ ಸರ್ ರುದ್ರಕುಮಾರ್ ಕುಮಾರ್ ರುದ್ರಕುಮಾರ್ ರುದ್ರಕುಮಾರ್ ಕುಮಾರ್ ಸಪ್ ನಮ್ಮ ಜೊತೆ ಸೇರಬೇಕಿತ್ತು ಇವತ್ತು ರುದ್ರಕುಮಾರ್ ಮತ್ತು ನಾನೇ ಒಂದು ಕನ್ನಡ ಕಾರ್ನರ್ ಅದು ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ರುದ್ರಕುಮಾರ್ನ ಕೇಳಿದೆ ಕನ್ನಡ ಕಾರ್ನರ್ ಮಾಡೋಣ ಅಂತ ಅದಕ್ಕೆ ಅವ್ರು ಹೇಳಿದ್ರು ಕನ್ನಡನ ಮೂಲ ರೀ ಅಂದರು ಅದಕ್ಕೆ ಇವಾಗ ಇವತ್ತು ಒಂದು ಕನ್ನಡ ಗೊತ್ತಿರೋರು ಯಾರು ಇದ್ರೆ ಕೈಯತ್ತೀರ ಪರವಾಗಿಲ್ಲ ಒಂದಷ್ಟು ಜನ ಇದ್ದೀರಾ ಸಂತೋಷ ಕೇಳಿಸ್ತಾ ಇದೆ ಹಾಂ ಸಂತೋಷ ಸಿ ಕನ್ನಡ ಸ್ವಲ್ಪ ಕ್ಲಿಷ್ಟ ಅಂತಾರೆ ಯಾಕೆಂದರೆ ಕನ್ನಡದಲ್ಲಿ ಸ್ವಲ್ಪ ಸರಿಗೆ ಮಾತಾಡದಿದ್ರೆ ಈಗ ಹೂ ಸುವಾಸನೆ ಹೂವಿನ ಸುವಾಸನೆಯಾಗಿ ಹೂ ಸುವಾಸನೆ ಅಂತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಬಿಟ್ಟು ಹೂ ಸುವಾಸನೆ ಅಂತಂದರೆ ಸ್ವಲ್ಪ ಕಷ್ಟ ಅದರಿಂದ ಕನ್ನಡನ ಸ್ವಲ್ಪ ಕೇರ್ಫುಲ್ಲಾಗಿ ಮಾತಾಡಬೇಕು ಅಂದರೆ ನೋಡ್ಕೊಂಡು ಎಲ್ಲೆಲ್ಲಿ ಕಾಮ ಹಾಕ್ಬೇಕು ಹಾಕೊಂಡು ಮಾತಾಡ್ಬೇಕು ಸೊ ಹೂಸುಗ ತಕ್ಷಣ ಜ್ಞಾಪಕ ಬರುತ್ತೆ ನಮ್ಮ ಕ್ಲಾಸ್ಮೇಟ್ ಒಬ್ಬ ಇದ್ದ ವಾಸುದೇವರಾವ್ ಅಂತ ಅವನು ಎಲ್ಲಿ ಬಂದು ನಿಂತ್ಕೊಂಡ ತಕ್ಷಣನೇ ಏನೋ ವಾಸನೆ ಬರೋದು ಅದಕ್ಕೆ ನಾವು ಒಂದು ಅವನ ಮೇಲೊಂದು ಹಾಡು ಕಟ್ಟಿದ್ವಿ ಅವನು ಇದ್ದಂಗೆ ಈತನೀಗ ಹೂಸು ಬಿಟ್ಟನು ಈತನೀಗ ಹೂಸು ಬಿಟ್ಟು ಲೋಕಕ್ಕೆಲ್ಲ ಕೊಟ್ಟು ಈ ಜಗವನೆಲ್ಲ ಕಕ್ಕಸ್ ಗುಂಡಿ ಮಾಡಿ ಓಡಿಬಿಟ್ಟ ಅವ್ನು ಇದ್ದಂಗೆ ಎಲ್ಲರಿಗೂ ಹಾಡು ಹೇಳ್ಕೊಟ್ಬಿಟ್ಟಿದ್ವಿ ಅವ್ನು ಇದ್ದಂಗೆ ಶುರು ಮಾಡಿದ್ರೆ ಅವ್ನು ಜಾಗ ಖಾಲಿ ಮಾಡ್ತಿದ್ದ ಸದ್ಯ ವಾಸನೆ ತಪ್ತಿತ್ತು ನಾವು ಎಲ್ಲಿಗೆ ಅಶ್ ಬಂದಿಲ್ಲ ರಾಮಣ್ಣವರು ಬಂದಿಲ್ಲ ಸೊ ಅದರಿಂದ ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ನಾವು ಮೂರು ಜನ ಸೇರಿಕೊಂಡು ಒಂದು ಕ್ಲಾಸಿಕಲ್ ಸಂಗೀತ ಸಂಗೀತ ಗೊತ್ತಿಲ್ಲ ನಮ್ಗೆ ಯಾರಿಗೂ ಅದಕ್ಕೆ ಕ್ಲಾಸಿಕಲ್ ಗ್ರೂಪ್ ಮಾಡ್ಕೊಂಡ್ವಿ ಸೊ ಫಸ್ಟು ಹೋಗಿ ರಾಮಣ್ಣವ್ರನ್ನ ಕೇಳಿದೆ ಏನು ಸ್ವಾಮಿ ಬಾ ಬ ಕುಯ್ತೀರಾ ಅಂತ ಕೇಳಿದೆ ಏನಪ್ಪ ಕುಯ್ ಏನು ಕುಯ್ಬೇಕಪ್ಪ ಏನಿಲ್ಲ ಪಿಟೀಲಿ ಕುಯ್ತೀರಾ ಆ ಕುಯ್ತಣಪ್ಪ ಅಶೋಕಣ್ಣವ್ರನ್ನ ಕೇಳಿದೆ ಬಾರಿಸ್ತೀರಾ ಸ್ವಾಮಿ ಯಾರಿಗಪ್ಪ ಇಲ್ಲ ಇಲ್ಲ ತ ಮೃದಂಗ ಬಾರಿಸ್ತೀರಾ ಸರಿ ಮಾರಿಸೋಣ ಬಿಡಪ್ಪ ಸರಿ ಮೂರು ಜನ ಸೇರಿಕೊಂಡು ಒಂದು ಸಂಗೀತ ಕ್ಲಬ್ ಮಾಡಿಕೊಂಡು ಯೇಸುದಾಸ್ ಅವ್ರ ಸಂಬಂಧಿಕರು ನಾವು ಅಂತ ಅಡ್ವರ್ಟೈಸ್ ಮಾಡಿಕೊಂಡು ಒಂದು ಇಂಡಿಯಾದಲ್ಲಿ ಕಾನ್ಸರ್ಟ್ ಕೊಡಕ್ಕೆ ಹೊರಟವಿ ಸೊ ಯೇಸುದಾಸ್ ಅಂತ ಹೆಸರು ಕೇಳಿದ ತಕ್ಷಣ ಅಲ್ಲಿ ಕಾಡಕೊತ್ನಹಳ್ಳಿ ಇಂಥ ಒಂದು ಊರಿದೆ ಅಲ್ಲಿ ಅವರು ಇನ್ವೈಟ್ ಮಾಡಿದ್ರು ಕಿರುಡ್ರ ಕಿರುಡ್ರು ಮತ್ತು ಕೂ ಮೂಗ್ರ ಸಂಘದಲ್ಲಿ ನಮ್ಮ ಸಂಗೀತ ಕೊಡೋಕ್ಕೆ ಇನ್ವೈಟ್ ಮಾಡಿದ್ರು ಸರಿ ಆ ಸಂಗೀತನ ನಾವು ಯಾವ ಕೊಟ್ಟಿದ್ದನ್ನ ನಾನು ರಿಪೀಟ್ ಮಾಡ್ತೀನಿ ಸಾಧ್ಯ ನೀವು ನಮ್ಗೆ ಸಂಗೀತ ಗೊತ್ತಿಲ್ಲದೆ ಇರೋದ್ರಿಂದ ನೀವೆಲ್ಲರೂ ನಮ್ಮನ್ನು ಕ್ಷಮಿಸ್ಬಿಡ್ಬೇಕಷ್ಟೆ ಸೊ ನಾನು ನನ್ನ ಹೆಸರನ್ನ ಸ್ವಲ್ಪ ತಮಿಳವ್ರಿಗೆ ಸಂಗೀತ ಚೆನ್ನಾಗಿ ಗೊತ್ತಲ್ಲ ಅದಕ್ಕೆ ನನ್ನ ಹೆಸರನ್ನ ಚೇಂಜ್ ಮಾಡ್ಕೊಂಬಿಟ್ಟೆ ಮಲ್ಲಣ್ಣ ಭಾಗವತರಂತ ಮಾಡ್ಕೊಂಬಿಟ್ಟೆ ಸರ್ ರಾಮಣ್ಣ ರಾಮಣ್ಣವರು ರಾಮಣ್ಣ ಮೊದಲು ಯಾರು ಅದು ಮಾಡ್ಕೊಂಡ್ರು ಅಶೋಕ ಅಶೋಕ ಅಂತ ಮಾಡ್ಕೊಂಡ್ರು ಸೊ ಮೂರು ಜನ ತಮಿಳವ್ರ ಹೆಸರು ಹಾಕ್ಕೊಂಡು ಸೊ ಈಗ ಸೊ ಈ ತಮಿಳು ಅವ್ರ ಸಂಗೀತ ಗೊತ್ತಲ್ಲ ತುಂಬ ಚೆನ್ನಾಗಿ ಮಾತಾಡ್ತು ಬಾರಿಸ್ತಾರೆ ಅದು ಆ್ಯಕ್ಟಿಂಗ್ ಮಾಡ್ತಾರೆ ಅಲ್ಲ ಸೊ ಅದನ್ನ ಮಾಡ್ತೀನಿ ಈ ಕಡೆ ನಮ್ಮ ರಾಮಣ್ಣವ್ರು ಕೂತಿದ್ದಾರೆ ಅಂದ್ಕೊಳ್ಳಿ ಈ ಕಡೆ ನಮ್ಮ ಅಶೋಕಣ್ಣವ್ರು ಕೂತಿದ್ದಾರೆ ಅಂದ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ ಅಷ್ಟೆ ಫಸ್ಟ್ ಸಂಗೀತ ಶುರು ಮಾಡ್ಬೇಕಾದ್ರೆ ಫಸ್ಟು ತ ಸೊ ಇವರು ಈ ಕಡೆ ರಾಮಣ್ಣವರು ಕಿ 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 ಕಿ

one for my master ta 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 one for my master one for the day yeah and one for my master one for the day ta 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 ಒನ್ ಫನ್ ಮೈ ಮ್ಯಾಸ್ಟರ್ ಹಿಂಗೆಲ್ಲ ಹಾಕ್ತಾ ಇರ್ಬೇಕಾರೆ ಮುಂದ್ಗಡೆ ಎಲ್ಲ ಕೂತಿದ್ರಲ್ಲ ಅವ್ನು ದಪ್ಪ ಹುಡುಗ ಇದ್ದ ಈ ಸಂಗೀತಗಾರ ಗೊತ್ತಿಲ್ಲ ಯಾರೇದ್ರ ಬಗ್ಗೆ ಮಾತಾಡ್ತಾ ಇದಾರೆ ಅಂತ ದ ಪೈ ದ ಪೈ ನೀ ಧ ಕಂ ಕಂ ಕ ಗ ಪ ದ ನೀ ದೈ ನಿಮ ದಪ್ಪ ದ ನಮ್ಮ ರಾಮಣ್ಣವ್ರೇನು ಮಾಡಿದ್ರು ಅವನೇ ನೋಡ್ಕೊಂಡು ಕುಯ್ಯೋಕ್ಕೆ ಶುರು ಮಾಡಿದ್ರು ಅವನು ಎದ್ದು ಬಂದ್ಬಿಟ್ಟು ಆಡಿಯನ್ಸಿಂದ ನಮ್ಮಮ್ಮ ನಿಮ್ಮ ಸಣ್ಣ ಬಿಡಪ್ಪ ಅಂದರು ಅಪ್ಪ ಏನು ಕಲ್ಲು ಹತ್ಕೊಂಡು ಓಡ್ ಬಂದ್ಬಿಡೋದು ಅಷ್ಟಕ್ಕೆ ಕಾನ್ಸರ್ಟ್ ಕ್ಲೋಸ್ ಮಾಡ್ಬಿಟ್ಟು ಓಡ್ಬಿಟ್ವಿ ನಾವು